ಇನ್ನು ಬಿಸಿ ಗಾಳಿಯಿಂದ ಸಾವನ್ನಪ್ಪವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎಸ್ ಸೌದಿಯಲ್ಲಿ ಈಗ ಸಾವಿರದ ಎಂಬತ್ತೊಂದು ಯಾತ್ರಿಗಳು ಬಲಿಯಾಗಿದ್ದಾರೆ ತೀವ್ರ ಬಿಸಿ ಗಾಳಿಯಿಂದ ಭಾರತದ ತೊಂಬತ್ತೆಂಟು ಯಾತ್ರಿಗಳು ಅಜ್ಜಿನಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ ಈ ವರ್ಷ ಲಕ್ಷದ ಇಪ್ಪತ್ತೈದು ಸಾವಿರ ಭಾರತೀಯರು ಅಜ್ಜಿಗೆ ಭೇಟಿ ನೀಡಿದ್ದಾರೆ ನೈಸರ್ಗಿಕ ಅನಾರೋಗ್ಯ ದೀರ್ಘಕಾಲದ ಅನಾರೋಗ್ಯದಿಂದ ನೈಸರ್ಗಿಕ ವಿಪೋ ವಿಕೋಪ ಹಾಗೂ ದೀರ್ಘಕಾಲದ ಅನಾರೋಗ್ಯದಿಂದ ತೊಂಬತ್ತೆಂಟು ಜನರು ಮೃತಪಟ್ಟಿದ್ದಾರೆ ಹೆಚ್ಚಿನ ಉಷ್ಣಾಂಶದಿಂದ ಇದುವರೆಗೆ ಹತ್ತು ದೇಶಗಳ ಸಾವಿರದ ಎಂಬತ್ತೊಂದು ಮಂದಿ ಸೌದಿಯಲ್ಲಿ ಸಾವನ್ನಪ್ಪಿದ್ದಾರೆ